ರಿಮೇಕ್ ಮಾಡಲ್ಲ ಎಂದು ಶಪಥ ಮಾಡಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಏಕಾಏಕಿ ಯೂಟರ್ನ್ ತೆಗೆದುಕೊಂಡಿದ್ದು ಕವಚ ಚಿತ್ರಕ್ಕಾಗಿ. 2016 ಬಿಡುಗಡೆಯಾಗಿದ್ದ ಮಲಯಾಳಂನ ಒಪ್ಪಂ ಚಿತ್ರವನ್ನ ನೋಡಿ ಮನಸಾರೆ ಮೆಚ್ಚಿದ್ದ ಶಿವರಾಜ್ಕುಮಾರ್ ಅದರ ಕನ್ನಡ ಅವತರಣಕ್ಕೆ ಕವಚಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಹೆಸರಿಗೆ ಕವಚ ರಿಮೇಕ್ ಆಗಿರಬಹುದು, ಆದರೆ ಕವಚ ಚಿತ್ರದ ಬಹುತೇಕ ಭಾಗ ಒರಿಜಿನಲ್ ಆಗಿದೆ. ಅಪ್ಪಟ ಕ್ರೈಮ್ ಥ್ರಿಲ್ಲರ್ ಆಗಿರುವ ಚಿತ್ರ ಕವಚದಲ್ಲಿ ಶಿವಣ್ಣ ಕುರುಡನಾಗಿ ಅಭಿನಯಿಸಿದ್ದಾರೆ. ಗಾಂಧಿನಗರದಲ್ಲಿ ಕುತೂಹಲ ಕೆರಳಿಸಿರುವ ಕವಚ ಚಿತ್ರದ ಬಿಡುಗಡೆ ದಿನಾಂಕ ಇನ್ನೂ ನಿಗದಿಕೊಂಡಿಲ್ಲ. 2019 ಬಿಡುಗಡೆ ಆಗಲಿರುವ ಕವಚ ಚಿತ್ರದ ಪ್ರಸಾರ ಹಕ್ಕುಗಳು ಮತ್ತು ಆಡಿಯೋ ಹಕ್ಕುಗಳು ದಾಖಲೆ ಬೆಲೆಗೆ ಮಾರಾಟ ಆಗಿವೆ. 3.5 ಕೋಟಿ ರೂಪಾಯಿಗೆ ಸೇಲ್ ಆಯಿತು ಕವಚ ಸ್ಯಾಟಲೈಟ್ ರೈಟ್ಸ್. ಹೌದು, ಕವಚ ಚಿತ್ರದ ಪ್ರಸಾರ ಹಕ್ಕುಗಳನ್ನ ಸ್ಟಾರ್ ಸುವರ್ಣವಾಹಿನಿ ತನ್ನದಾಗಿಸಿಕೊಂಡಿದೆ. ಬರೋಬ್ಬರಿ 3.5 ಕೋಟಿ ರೂಪಾಯಿ ಕೊಟ್ಟು ಸ್ಟಾರ್ ಸುವರ್ಣವಾಹಿನಿ ಕವಚ ಪ್ರಸಾರ ಹಕ್ಕುಗಳನ್ನ ಖರೀದಿ ಮಾಡಿದೆ. ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರ ಇತ್ತೀಚಿನ ಚಿತ್ರಗಳಿಗೆ ಹೋಲಿಸಿದ್ರೆ ಕವಚ ಚಿತ್ರದ ಪ್ರಸಾರದ ಹಕ್ಕುಗಳು ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿವೆ. ಇದು ಚಿತ್ರದ ಕುರಿತಾಗಿ ಇರುವ ಕುತೂಹಲವನ್ನ ದುಪ್ಪಟ್ಟು ಮಾಡಿದೆ. ಜಿ ಪಾಲಿಗೆ ಆಡಿಯೋ ಹಕ್ಕು. ಹೌದು, ಇನ್ನು ಕವಚ ಚಿತ್ರದ ಆಡಿಯೋ ಹಕ್ಕುಗಳು ಜಿ ಮ್ಯೂಸಿಕ್ ಪಾಲಾಗಿವೆ. 43 ಲಕ್ಷಗಳನ್ನ ಕೊಟ್ಟು ಕವಚ ಆಡಿಯೋ ರೈಟ್ಸ್ ಪಡೆದುಕೊಂಡಿದೆ ಜಿ ಮ್ಯೂಸಿಕ್. ಮಲಯಾಳಂನ ಒಪ್ಪಂ ಚಿತ್ರದ ರಿಮೇಕ್ ಆಗಿರುವ ಕವಚ ಚಿತ್ರಕ್ಕೆ ಜಿವಿಆರ್ ವಾಸು ಆಕ್ಷನ್ ಕಟ್ ಹೇಳಿದ್ದಾರೆ. ಶಿವರಾಜ್ಕುಮಾರ್, ಕೃತಿಕಾ ಜಯಕುಮಾರ್, ಈಶಾ ಕೊಪಿಕರ್, ಬೇಬಿ ಮೀನಾಕ್ಷಿ, ವಸಿಷ್ಠ ಎನ್ ಸಿಂಹ ಸೇರಿದಂತೆ ದೊಡ್ಡ ತಾರಾ ಬೆಳಗವೇ ಈ ಚಿತ್ರಕ್ಕಿದೆ. ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದು ಸತ್ಯನಾರಾಯಣ ಮತ್ತು ಸಂಪತ್ ಬಂಡವಾಳ ಹಾಕಿದ್ದಾರೆ. 2019 ಜನವರಿಯಲ್ಲಿ ಕವಚ ಬಿಡುಗಡೆ ಆಗುವ ಸಾಧ್ಯತೆಗಳಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.